ಬಿಜೆಪಿ ಕಚೇರಿಯಲ್ಲಿ ಇಂದು ನಾಳೆ ಅವಲೋಕನ ಸಭೆಯನ್ನು ಏರ್ಪಡಿಸಲಾಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಸೋತಂತಹ 8 ಕ್ಷೇತ್ರಗಳ ಸಭೆ, ಪ್ರತಿ ಕ್ಷೇತ್ರದ ಪ್ರತ್ಯೇಕ ಸಭೆಯನ್ನು ನಡೆಸಿ ಸೋಲಿನ ಪರಾಮರ್ಶೆ ಮುಂದಾಗ್ತಾ ಇದ್ದಾರೆ. ವಿಜಯೇಂದ್ರ, ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ಮಾಡಲಾಗ್ತಾ ಇದೆ. ಕ್ಷೇತ್ರದ ಎಲ್ಲ ಪ್ರಮುಖರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಸೋತ ಅಭ್ಯರ್ಥಿಗಳು, ಹಾಲಿ ಮಾಜಿ ಜನಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. ಸ್ಥಳೀಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಂದರೆ ಸೋಲಿಗೆ ಕಾರಣ ಯಾವುದು, ಯಾಕೆ ಈ ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಯಿತು ಬಿಜೆಪಿಗೆ? ಸತತವಾಗಿ ಗೆದ್ದ ಕ್ಷೇತ್ರಗಳನ್ನು ಕೂಡ ಕಳೆದುಕೊಂಡಿದೆ ಬಿಜೆಪಿ. ಸೊ ಹಾಗಾಗಿ ಸೋಲಿನ ಪರಾಮರ್ಶೆ ಮಾಡಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸೋದಾಗಿರ್ಬೋದು, ಸಂಘಟನೆಯನ್ನು ಮಾಡೋದು, ಪಕ್ಷವನ್ನು ಸಂಘಟನೆ ಮಾಡೋದಾಗಿರ್ಬೋದು, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಈ ಒಂದು ಸಭೆ ಪ್ರಮುಖ ಅಂತ ಹೇಳ್ಬೋದು. ಇವತ್ತು ಮತ್ತು ನಾಳೆ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಚುನಾವಣಾ ಉಸ್ತುವಾರಿ ಏನು ಈಗಾಗಲೇ ನೋಡ್ತಾ ಇದ್ದೀವಿ, ವಿಜಯೇಂದ್ರ ಆಗಿರ್ಬೋದು, ರಾಧಾಮೋಹನ್ ದಾಸ್ ಆಗಿರ್ಬೋದು, ಇಬ್ಬರ ಒಂದು ನೇತೃತ್ವದಲ್ಲಿ ಈ ಒಂದು ಅಂದರೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿಯ ಕಚೇರಿಯಲ್ಲೇ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಕಚೇರಿಯಲ್ಲಿ ಇವತ್ತು ಮತ್ತು ನಾಳೆ ಈ ಅವಲೋಕನ ಸಭೆ ಇರುತ್ತೆ. ಅವಲೋಕನ ಸಭೆಯಲ್ಲಿ ಸೋತ ಕ್ಷೇತ್ರಗಳೇನಿದೆಯಲ್ಲ, ಈ ಸೋತ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗ ಆಗಿರಬಹುದು ಅಥವಾ ಈಗಾಗಲೇ ಉತ್ತರ ಕರ್ನಾಟಕದ ಕೆಲವೊಂದಷ್ಟು ಭಾಗಗಳಲ್ಲಿ ಅಂದರೆ ಸತತವಾಗಿ ಗೆದ್ದಂತಹ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಬಿಜೆಪಿ ಕಚೇರಿಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಈಗ ಬಿಜೆಪಿ ಸೋತ ಮೇಲೆ ಪರಾಮರ್ಶೆಯನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಅದರಲ್ಲೂ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದ ಕೆಲವೊಂದು ಕ್ಷೇತ್ರಗಳನ್ನು ಕಳೆದುಕೊಂಡಿದೆ, ಅದ್ರ ಜೊತೆಗೆ ಬದಲಾವಣೆಗಳನ್ನು ಮಾಡೋದಕ್ಕೂ ಕೂಡ ಹೋಗಿ ಒಂದಷ್ಟು ಕ್ಷೇತ್ರಗಳನ್ನು ಕಳೆದುಕೊಂಡಿದೆ. ಈ ಸೋಲಿನ ಆತ್ಮಾವಲೋಕನ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಈ ತಪ್ಪು ಆಗದೆ ಇರೋ ರೀತಿಯಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಸಭೆ? ಶಿಲ್ಪಾ, ಬಹಳ ಪ್ರಮುಖವಾದಂತಹ ಸಭೆ ಇದು. ಕಾರಣ ಏನಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಒಟ್ಟು 9 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಸೋಲಾಗಿದೆ. ಯಾಕೆ ಈ ಸೋಲಾಯಿತು ಅಂದರೆ, ಪ್ರಮುಖ ಆರಂಭದಲ್ಲಿಯೇ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದರು, ಟಿಕೆಟ್ ಕೊಡಬಾರ್ದು ಅಂತೇಳಿ ಆಗ್ರಹಿಸಿದರು. ಆದಾಗ್ಯೂ ಸಹಿತ ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಒಂದು ವಿಚಾರವನ್ನು ಹೇಳಿ ಒಂದು ಟಿಕೆಟ್ಗಳನ್ನು ಕೊಟ್ಟಿದ್ದರು. ಅದರಲ್ಲೂ ಈಗಷ್ಟೇ ರಾಯಚೂರು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸಭೆ ಮುಗಿದಿದೆ. ಅಲ್ಲಿ ಎಲ್ಲರೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು, ಅಭ್ಯರ್ಥಿಗೆ ಅಲ್ಲಿ ರಾಜಾ ಅಮರೇಶ್ವರ ನಾಯ್ಕ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಮೊದಲನೇ ಒಂದು ಮಾಹಿತಿ ಇತ್ತು. ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡಾಗ, ಹಲವಾರು ಸಮೀಕ್ಷೆಗಳನ್ನು ನಡೆಸಿದಾಗ ಅವರ ವಿರುದ್ಧವಾಗಿ ಬಂದಿತ್ತು. ಆದಾಗ್ಯೂ ಅವರಿಗೆ ಟಿಕೆಟನ್ನು ಕೊಡಲಾಯಿತು. ಅವರಿಗೆ ಕ್ಷೇತ್ರದಲ್ಲಿ ವರ್ಚಸ್ಸೇ ಇರಲಿಲ್ಲ. ಇದು ಸೋಲಿಗೆ ಮೊದಲನೇ ಕಾರಣ ಆಗುತ್ತೆ. ಆ ನಂತರದಲ್ಲಿ ಪ್ರತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಹಿತ ಅಲ್ಲಿನ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಒಂದು ಒಲವು ಇರುತ್ತೆ. ಕಾಂಗ್ರೆಸ್ಗಳ ಓಟು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಿದ್ದಂಥ ಓಟು ಸಹಿತ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಬರ್ತಾ ಇತ್ತು. ಆದರೆ ಈ ಬಾರಿ ಅದು ಬಂದಿಲ್ಲ. ಮೋದಿ ಅಲೆಯಲ್ಲಿ ಎಷ್ಟು ಓಟುಗಳು ಬರ್ತಾ ಇದ್ದೋ ಅಷ್ಟು ಓಟುಗಳು ಮಾತ್ರ ಬಂದಿದೆ. ಈಗ ಬಿದ್ದಿರೋಂಥ 6 ಲಕ್ಷ ಓಟು ಸಹಿತ ಮೋದಿ ಅಲೆಯಲ್ಲಿ ಬಂದಿರೋದು ಅಭ್ಯರ್ಥಿಯ ಪರವಾಗಿ, ಅಭ್ಯರ್ಥಿಯ ಒಲವಿದ್ದು, ಅಭ್ಯರ್ಥಿಗೆ ವರ್ಚಸ್ಸಿದ್ದು ಬಂದಿರುವಂಥ ಓಟುಗಳಲ್ಲ. ಅಲ್ಲದೇ ಅಮರೇಶ್ವರ ನಾಯಕ್ ಅವರು ಕ್ಷೇತ್ರ ಆಗಿರುವಂಥ ಕ್ಷೇತ್ರಗಳಲ್ಲೂ ಸಹಿತ, ಲಿಂಗಸಗೂರು ಭಾಗದಲ್ಲೂ ಸಹಿತ ಅವರಿಗೆ ಅಷ್ಟೊಂದು ಓಟು ಬಂದಿಲ್ಲ. ಅಲ್ಲಿಯೂ ಕೂಡ ಹಿನ್ನಡೆಯಾಗಿದೆ. ಆ ನಂತರದಲ್ಲಿ JDS ಮತ ಕೂಡ ಅಲ್ಲಿ ಪರಿವರ್ತನೆ ಆಗಿಲ್ಲ. ದೇವದುರ್ಗದಲ್ಲಿ JDS ಅಭ್ಯರ್ಥಿ ಇದ್ದಾರೆ, ಶಾಸಕರಿದ್ದಾರೆ, ಅವರ ಓಟು BJP ಬರಬೇಕಾಗಿತ್ತು, ಆದರೆ ಅಲ್ಲಿಯೂ ಕೂಡ ಬಂದಿಲ್ಲ. ಮೈಸೂರು ಭಾಗದಲ್ಲಿ ಹೇಗೆ JDS ಓಟು BJPಗೆ ಸಿಕ್ತೋ ಅಂತಹ ಪರಿವರ್ತನೆ ದೇವದುರ್ಗ ಭಾಗದಲ್ಲಿ ಆಗಲಿಲ್ಲ, ಅಥವಾ ರಾಯಚೂರು ಜಿಲ್ಲೆಯಲ್ಲಿ ಆಗಿಲ್ಲ. ಅದು ಹಿನ್ನಡೆಗೆ ಕಾರಣ ಆಗಿದೆ. ಯಾದಗಿರಿ ಮತ್ತು ರಾಯಚೂರು ಎರಡೂ ಜಿಲ್ಲೆಯ ಮುಖಂಡರುಗಳ ಸಭೆಯನ್ನು ಚುನಾವಣಾ ಪೂರ್ವದಲ್ಲೇ ಕರಿಬೇಕಾಗಿತ್ತು. ಕರೆದು ಎರಡೂ ಕಡೆಯಲ್ಲಿ ಮುಖಂಡರನ್ನ ಕೂರಿಸಿ ಮಾತುಕತೆಯನ್ನು ಮಾಡಿ ಏನೆಲ್ಲ ಕೆಲಸಗಳಾಗಬೇಕು, ಯಾವ ರೀತಿ ಹೋಗಬೇಕು, ಎಲ್ಲೆಲ್ಲಿ ಪ್ರಚಾರ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕುರಿತಾಗಿ ಸಭೆಯನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಮುಖ್ಯವಾಗಿ ಅಭ್ಯರ್ಥಿ ಇಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡದೇ ಇರೋ ಕಾರಣಕ್ಕಾಗಿ ಇಷ್ಟೊಂದು ಹಿನ್ನಡೆಗೆ ಅಥವಾ ಸೋಲಿಗೆ ಕಾರಣ ಆಗಿದೆ. ಜಿಲ್ಲೆಯಲ್ಲಿ BJP ಯಾರೂ ಕೂಡ ವಿರುದ್ಧವಾಗಿ ಕೆಲಸವನ್ನು ಮಾಡಿಲ್ಲ. ಅಮರೇಶ್ ನಾಯ್ಕ ಅವರು ಪರವಾಗಿಯೇ ಕೆಲಸ ಮಾಡಿದ್ದಾರೆ. BV ನಾಯ್ಕ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಇತ್ತು, ನಿಜ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡು ಅಲ್ಲಿ ಪಕ್ಷದ ಪರವಾಗಿಯೇ ಕೆಲಸ ಮಾಡಿದ್ವಿ. ಆದರೆ ಅಭ್ಯರ್ಥಿಯ ಕಾರಣದಿಂದಾಗಿಯೇ ಸೋಲಾಗಿದೆ.
ಮತ್ತು ಜೆ ಡಿ ಎಸ್ನ ಓಟುಗಳು ನಮಗೆ ಅಲ್ಲಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಸವಿವರವಾಗಿ ಪಕ್ಷದ ಮುಂದೆ ಇವತ್ತಿನ ಸಭೆಯಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ. ಆದರೆ ಮುಖಂಡರು ಇದನ್ನು ಆಲಿಸಿದ್ದಾರೆ. ಆ ನಂತರದಲ್ಲಿ ಇನ್ನು ಮುಂದೆ ಬರುವಂತಹ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಒಗ್ಗೂಡಿ ಕೆಲಸವನ್ನು ಮಾಡಬೇಕು. ಅಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಸಹಿತ ಮುಖಂಡರುಗಳ, ಸ್ಥಳೀಯ ಮುಖಂಡರುಗಳ ಅಭಿಪ್ರಾಯವನ್ನು ಪಡ್ಕೊಳ್ಳಾಗತ್ತೆ. ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಈಗ ಆಗಿರುವಂತಹ ಲೋಪವನ್ನು ಸರಿಪಡಿಸ್ಕೊಂಡು ಹೋಗೋಣ ಅನ್ನುವಂಥ ವಿಚಾರವನ್ನು ಮುಖಂಡರುಗಳು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಉಳಿದಂಥ ಒಟ್ಟು 8 ಕ್ಷೇತ್ರಗಳ ಬಗ್ಗೆ ಸಭೆಯನ್ನು ಮಾಡಲಾಗುತ್ತೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸಭೆ ನಡೀಲಿಕ್ಕಿದೆ. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಏನಾಗಿದೆ ಅಂದರೆ, ಶಿಲ್ಪ, ಒಂದಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆಗೂ ಮುಂಚಿತವಾಗಿಯೇ ನೇರವಾಗಿ ಹೇಳಿಬಿಟ್ಟಿದ್ರು, ಇಂಥ ಅಭ್ಯರ್ಥಿಗೆ ಅವಕಾಶವನ್ನು ಕೊಡಬೇಡಿ, ಅವರಿಗೆ ಅವಕಾಶ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಆ ಕ್ಷೇತ್ರಗಳ ಬಗ್ಗೆ ಸಭೆ ಆರಂಭ ಆದಾಗ ಭಾಳ ಕುತೂಹಲನ ಮೂಡಿಸುತ್ತೆ. ಈಗ ಸದ್ಯಕ್ಕೆ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಭೆ ಆರಂಭ ಆಗಿದೆ. ಇನ್ನು ಉಳಿದಂಥ ಕ್ಷೇತ್ರಗಳ ಬಗ್ಗೆ ಕೂಡ ಸಭೆ ನಡೀಲಿಕ್ಕಿದೆ. ಏನು ಕಾರಣಗಳನ್ನು ಕೊಡ್ತಾರೆ, ಪಕ್ಷದ ವಿರುದ್ಧವಾಗಿ ಕೆಲಸವನ್ನು ಮಾಡಿದಂಥವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ, ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ದಿನದ ಚುನಾವಣೆಗೂ ಕೂಡ ಇದು ಅನುಕೂಲವಾಗುವ ನಿಟ್ಟಿನಲ್ಲಿ ಸಭೆ ನಡೆಸ್ತಾ ಇರೋದ್ರಿಂದ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಶಿಲ್ಪ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.